ಜುಲೈ ಐದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಹವುಗಳಾಗಿವೆ ನಾವು ವಿತರ್ಕಗಳನ್ನು ದೇವರ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ಎರಡು ಕುರಿತ ಹತ್ತನೇ ಅಧ್ಯಾಯ ನಾಲ್ಕು ಮತ್ತು ಐದು ವಚನಗಳು ಪ್ರಥಮ ಷರತ್ತು ಅದು ದೇವರು ಅನುಮೋದಿಸುವ ಆತನ ವಾಕ್ಯಕ್ಕೆ ಪ್ರಾಮಾಣಿಕ ವಿಧೇಯತ್ವ ಆಗಿದೆ ಎಂಬುದನ್ನು ನಾವು ಜ್ಞಾಪಕದಲ್ಲಿಡೋಣ ಇದಕ್ಕೆ ಆಧಾರ ಆತನನ್ನು ಪ್ರೀತಿಸುವುದು ಮತ್ತು ಆತನಲ್ಲಿ ನಂಬಿಕೆ ಇಡುವುದು ನಾವು ಜ್ಞಾಪಿಸಿಕೊಳ್ಳಬೇಕಾಗಿರುವ ಎರಡನೆಯ ವಿಷಯ ಯಾವುದೆಂದರೆ ನಮ್ಮ ಅರ್ಹತೆ ಅಂದರೆ ದೇವರು ನಮ್ಮಿಂದ ನಿರೀಕ್ಷಿಸುವ ಸಹೋದರ ಪ್ರೀತಿ ಅದರ ಸಂಗಡ ಹಿಂಸೆಯನ್ನು ತಾಳಿಕೊಳ್ಳುವುದು ಮತ್ತು ದೇವರಲ್ಲಿ ತಮ್ಮನ್ನೇ ಪ್ರತಿಷ್ಠಿಸಿಕೊಂಡು ಆತನ ಹೆಜ್ಜೆಯ ದಾರಿಯಲ್ಲಿ ನಡೆಯುತ್ತಿರುವ ಸಹೋದರರ ಪರವಾಗಿ ಸಾಯಲು ಕೂಡ ಸಿದ್ಧರಾಗಿರುವುದು ಆಮೇನ್